ಹಾಯ್ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಪ್ರತಿ ಮನೆಗಳಿಗೆ ವರ್ಷಕ್ಕೆ ಮೂರು ಉಚಿತ ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಘೋಷಣೆ ಮಾಡಿದೆ ಹೌದು ಮಹಾರಾಷ್ಟ್ರ ಸರ್ಕಾರ ಇಂದು ತನ್ನ ಬಜೆಟನ್ನು ಮಂಡಿಸಿದ್ದು ಇದರಲ್ಲಿ ತನ್ನ ರಾಜ್ಯದ ಜನರಿಗೆ ಅನೇಕ ಪಂಪರ್ ಘೋಷಣೆಗಳನ್ನು ಮಾಡಿದೆ ಇದರಲ್ಲಿ ಪ್ರತಿ ಮನೆಗೆ ವರ್ಷಕ್ಕೆ ಮೂರು ಉಚಿತ ಸಿಲಿಂಡರನ್ನು ನೀಡುವುದಾಗಿ ಎಂದು ಹೇಳಿದೆ ಹೌದು ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಭಾರೀ ಹಿನ್ನಡೆ ಕಂಡಿದ್ದ ಎನ್ ಡಿ ಎ ಮೈತ್ರಿ ಸರ್ಕಾರ ಈ ಬಾರಿಯ ರಾಜ್ಯ ಬಡೆ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳಿಗೆ ಶರಣಾಗಿದೆ ಇದರಲ್ಲಿ ಹಲವು ಉಚಿತ ಕೊಡುಗೆಗಳನ್ನು ನೀಡುವುದಾಗಿ ಕೂಡ ತಿಳಿಸಿದೆ ಅದರಲ್ಲಿ ಉಚಿತ ಸಿಲಿಂಡರ್ ಘೋಷಣೆ ಕೂಡ ಒಂದಾಗಿದೆ ಪ್ರ ಪ್ರತಿ ಮನೆಗೆ ವರ್ಷಕ್ಕೆ ಮೂರು ಉಚಿತ ಸಿಲಿಂಡರ್ಗಳು ಸಿಗಲಿವೆ ಅದರಲ್ಲಿ ಒಂದು ಕುಟುಂಬದಲ್ಲಿ ಐದು ಜನ ಇದ್ದಾರೆ ಅಂತಹ ಕುಟುಂಬಗಳಿಗೆ ಮೊದಲ ಪ್ರಾಮುಖ್ಯತೆ ಸಿಗುತ್ತದೆ ಎನ್ನುತ್ತಾರೆ ಇದು ಅವಿಭಕ್ತ ಕುಟುಂಬಗಳಿಗೂ ಪ್ರೇರಣೆಯಾಗುವಂತೆ ಇದೆ ಇನ್ನು ಗೃಹಾಲಕ್ಷ್ಮಿ ಮಾದರಿಯಲ್ಲಿ ಹೊಸ ಯೋಜನೆ ಕರ್ನಾಟಕದ ಗ್ರೀಲಾಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಮಹಾರಾಷ್ಟ್ರದ ಮಹಿಳೆಯರಿಗೆ ಮಾಸಿಕ ಸಹಾಯಧನವನ್ನು ಸರ್ಕಾರ ಘೋಷಿಸಿದೆ ಇಪ್ಪತ್ತೊಂದರಿಂದ ಅರುವತ್ತು ವರ್ಷದೊಳಗಿನ ಮಹಿಳೆಯರಿಗೆ ಮಾಸಿಕ ವೇತನ ಸಾವಿರದ ಐನೂರು ರುಗಳನ್ನು ಘೋಷಣೆ ಮಾಡಿದೆ ಮತ್ತು ಇದರ ಒಂದು ಪ್ರಮುಖ ಪ್ರಕಟಣೆಗಳು ಏನೆಂದರೆ ಮಹಾರಾಷ್ಟ್ರದಲ್ಲಿ ಹತ್ತಿ ಮತ್ತು ಸೋಯಾಬೀನ್ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಐದು ಸಾವಿರನಂತೆ ನಂತೆ ರೈತರಿಗೆ ಬೋನಸ್ ನೀಡಲಾಗುವುದು ಹಾಲು ಉತ್ಪಾದಕ ರೈತರಿಗೆ ಜುಲೈ ಒಂದರ ನಂತರ ಪ್ರತಿ ಲೀಟರ್ಗೆ ಹಾಲಿಗೆ ಐದು ರೂಪಾಯಿ ಹೆಚ್ಚುವರಿ ಬೋನಸ್ ನೀಡಲಾಗುವುದು ಮತ್ತು ಪ್ರಾಣಿ ದಾಳಿಯಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ ನೀಡುತ್ತಿದ್ದ ಪರಿಹಾರವನ್ನು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಎಂದು ಕೂಡ ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ ಸೊ ನೋಡಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್